ವಿದ್ಯುತ್ ದೀಪಗಳಿಂದ ಅಲಂಕಾರಗೊಂಡ ಕಟ್ಟಡ, ವಾವ್ ಎನಿಸುವಂತಹ ಇಂಟೀರಿಯರ್, ಗಣ್ಯಾತಿಗಣ್ಯರ ಉಪಸ್ಥಿತಿ, ಗಣ್ಯರ ದಿವ್ಯ ಹಸ್ತದಿಂದ ಉದ್ಘಾಟನೆ. ಈ ಸಂಭ್ರಮದ ಕಾರ್ಯಕ್ರಮ ಮನೆ ಮಾಡಿದ್ದು ವಿಟ್ಲದ ಶೋಕಮಾತಾ ದೇವಾಲಯದ ಶತಮಾನೋತ್ಸವದ ಸ್ಮಾರಕ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ವಿಟ್ಲದ ಶೋಕಮಾತಾ ದೇವಾಲಯದ ಶತಮಾನೋತ್ಸವ ಸ್ಮಾರಕ ಸಮುದಾಯ ಭವನದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ಆಶೀರ್ವಚನ ಗಣ್ಯಾತಿಗಣ್ಯರ ಸಮ್ಮುಖದಲ್ಲಿ ನೆರವೇರಿತು. ಇದರ ಉದ್ಘಾಟನೆಯನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಪಾವ್ಲ್ ಸಲ್ಡಾನ ನೆರವೇರಿಸಿದರು. ಮುಖ್ಯ ಅತಿಥಿಯಾಗಿ ಕಾಸಿಯ ಸಂತರಿಟಾ ದೇವಾಲಯದ ಧರ್ಮಗುರು ಫಾದರ್ ಎರಿಕ್ ರಾಸ್ತ ವಹಿಸಿದ್ರು. ಕಾರ್ಯಕ್ರಮಕ್ಕೆ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಯುಟಿ ಖಾದರ್, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಜೆಆರ್ ಲೋಬೋ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಬಿ ರಮಾನಾಥರೈ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಭಾಗವಹಿಸಿದ್ರು. ಈ ವೇಳೆ ಧರ್ಮಗುರುಗಳಾದ ಫಾದರ್ ಐವನ್ ಮೈಕಲ್ ರೋಡ್ರಿಗಸ್, ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಮನೋಹರ ಲ್ಯಾನ್ಸಿ ಡಿಸೋಜಾ, ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿ ಆರ್ ವಿಜಯ್ ಪಾಯ್ಸ್, ಪಾಲನಾ ಆಯೋಗಗಳ ಸಂಯೋಜಕ ಲೂವಿಸ್ ಮಸ್ಕರೇನಸ್, ಸಮುದಾಯ ಭವನ ಕಟ್ಟಡ ಸಮಿತಿಯ ಸಂಚಾಲಕ ಪೀಟರ್ ಲಸ್ರಾದೋ, ಆಂಟನಿ ಲೋಬೋ, ಸಿಎಫ್ ಸಿಕ್ವೆರಾ, ಸಮುದಾಯ ಭವನ ಕಟ್ಟಡ ಸಮಿತಿಯ ಕಾರ್ಯದರ್ಶಿ ರಾಬರ್ಟ್ ಮಸ್ಕರೇನಸ್ ಹಾಗೂ ಸಮಸ್ತ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು. ಸರ್ವಶಕ್ತ ದೇವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತೇನೆ. ಯಾಕೆಂದರೆ ಸರ್ವಶಕ್ತ ದೇವರು ನಮ್ಮೊಡನೆ ಅದ್ಭುತಗಳನ್ನೇ ಮಾಡಿದ್ದಾರೆ. ನಮ್ಮ ಪಾಲಕಿಯಾದ ಶೋಕಮಾತಾ ಮೇರಿ ಮಾತೆಯವರು ನಮಗೋಸ್ಕರ ನಿರಂತರವಾಗಿ ವಿನಂತಿಸುತ್ತಾ ಏನು ಅಸಾಧ್ಯ ಅಥವಾ ಆಗಬಹುದೋ ಎಂಬ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತಿರುವಾಗ ಮೇರಿ ಮಾತೆಯ ವಿನಂತಿಯೊಂದಿಗೆ ಭಗವಂತನು ನಮ್ಮ ಮೇಲೆ ದಯೆ ತೋರಿಸಿದ್ದಾರೆ, ಕರುಣೆ ತೋರಿಸಿದ್ದಾರೆ. ಕಳೆದ 5 ವರ್ಷಗಳ ಈ ಸಾಧನೆಯನ್ನು ಫಲಪ್ರದಗೊಳಿಸಿದ್ದಾರೆ. ಅದಕ್ಕೋಸ್ಕರ ಧರ್ಮಾಧ್ಯಕ್ಷರಿಗೆ, ಫಾದರ್ ಎರಿಕ್ ರಾಷ್ಟ್ರ ಇವತ್ತಿನ ಮುಖ್ಯ ಅತಿಥಿಯವರಿಗೆ ಹಾಗೂ ನಮ್ಮ ಧರ್ಮ ಕೇಂದ್ರದ ಧರ್ಮ ಭಗಿನಿಯರಿಗೆ, ಈ ಕಟ್ಟಡ ಸಮಿತಿ
ಸಂಚಾಲಕರಾದಂತಹ ಪೀಟರ್ ಲಸ್ರಾದೋ, ಸಿಎಫ್ ಸಿಕ್ವೇರಾ, ಆಂಟನಿ ಲೋಬೋ ಹಾಗೂ ಸರ್ವ ಸದಸ್ಯರಿಗೆ, ಪಾಲನಾ ಪರಿಷತ್ ಉಪಾಧ್ಯಕ್ಷರಾದಂತಹ ಮನೋಹರ್ ಲ್ಯಾನ್ಸಿ ಡಿಸೋಜಾ, ಕಾರ್ಯದರ್ಶಿ ವಿಜಯ್ ಪಾಯ್ಸ್, ಆಯೋಗಗಳ ಸಂಚಾಲಕರಾದಂತಹ ಲೂಯಿಸ್ ಮಸ್ಕರನಸ್ ಹಾಗೂ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಚರ್ಚಿನ ಭಕ್ತಾದಿಗಳಿಗೆ, ದಾನಿಗಳಿಗೆ, ಕೆಲಸ ಮಾಡಿದವರಿಗೆ, ಕಾರ್ಮಿಕರಿಗೆ ಹಾಗೂ ನಮ್ಮ ಆಮಂತ್ರಣಕ್ಕೆ ಒಗ್ಗೊಟ್ಟು ಬಂದಂತಹ ವೇದಿಕೆಯ ಮೇಲೆ ಆಸೀನಾದಂತಹ ಗಣ್ಯರಿಗೆ ಹಾಗೂ ತಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಹಾಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸುಂದರವಾದಂತಹ ಸುಸಜ್ಜಿತ ಭವ್ಯ ಸಮುದಾಯ ಭವನ ಅಥವಾ ಸಭಾಭವನ, ಇದನ್ನು ಲೋಕಾರ್ಪಣೆ ಈಗಾಗಲೇ ಆಗಿದೆ. ಉದ್ಘಾಟನೆ ಮಾಡಿ ಇದನ್ನು, ಇದರ ಮೇಲೆ ಇಲ್ಲಿರುವಂತಹ ಎಲ್ಲರ ಮೇಲೆ ದೇವರ ಆಶೀರ್ವಾದವನ್ನು ನಾವು ಕೋರಿದ್ದೇವೆ. ಈ ಒಂದು ಘಟನೆ ಚರಿತ್ರೆಯಲ್ಲಿ ಸದಾ ಉಳಿಯುವಂತಹ ಒಂದು ಘಟನೆಯಾಗಿದೆ. ಮೊತ್ತ ಮೊದಲನೇದಾಗಿ ಇಂತಹ ಒಂದು ಸಂದರ್ಭಕ್ಕೆ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ವೈಟ್ಲ ದೇವಾಲಯದ ಎಲ್ಲ ಭಕ್ತಾದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ 1923 ಇಲ್ಲಿ ಈ ದೇವಾಲಯ ಆರಂಭ ಆಯಿತು. ಅಂದಿನಿಂದ ಇಂದಿನವರೆಗೆ ಎಲ್ಲ ಭಕ್ತಾದಿಗಳಿಗೆ ಮತ್ತು ಈ ಪರಿಸರದ ಜಾತಿ ಮತ ಭೇದವಿಲ್ಲದ ಎಲ್ಲ ಭಕ್ತರಿಗೆ, ಎಲ್ಲ ಊರಿನವರಿಗೆ, ಸಮಾಜದವರಿಗೆ, ನಮ್ಮ ಪಾಲಕಿಯಾದಂತಹ ಮಾತೆ ಮರಿಯಮ್ಮನವರು ಆಶೀರ್ವದಿಸಿದ್ದಾರೆ. ಎಲ್ಲ ಕುಟುಂಬಗಳಿಗೆ ಮತ್ತು ಈ ಪರಿಸರಕ್ಕೆ ವಿಶೇಷವಾದ ಆಶೀರ್ವಾದವನ್ನು ನೀಡಿದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಅತಿಥಿಗಳೇ, ಪ್ರಾರಂಭದಲ್ಲಿ ಕಮಿಟಿ ರಚನೆಯಾಗುವಾಗ ನಾನು ಈ ಕಮಿಟಿಯಲ್ಲಿ ಇರಲಿಲ್ಲ. ಒಂದು ದಿವಸ ವಿಟ್ಲದಲ್ಲಿ ಆಗಿನ ಉಪಾಧ್ಯಕ್ಷರಾಗಿದ್ದ ಲೂಯಿಸ್ ಮಸ್ಕರನ್ಸ್ ಅವರು ನನ್ನ ಹತ್ರ ಬಂದು ಕೇಳಿಕೊಂಡರು, ಕಟ್ಟಡ ರಚನೆ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರುವ ಕಾರಣ ನಮ್ಮ ಕಮಿಟಿಗೆ ಸೇರ್ಬೋದಾ ಅಂತ. ಆಗ ನಾನು ಸಡನ್ನಾಗಿ ಅವರಿಗೆ ಯಾವುದು ಉತ್ತರ ಕೊಡಲಿಲ್ಲ. ಯಾಕೆಂದರೆ ಅವಸರದಲ್ಲಿ ನಾವು ಮಾಡುವ ನಿರ್ಧಾರಗಳು ಯಾವಾಗಲೂ ಸರಿ ಇರುವುದಿಲ್ಲ. ಮತ್ತು ಈ ಕಮಿಟಿಗೆ ಬಂದರೆ ನನ್ನ ಅನುಭವ ಎಷ್ಟು ಇದೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ನನಗೆ ಅದರಿಂದ ಅನುಭವಗಳು ಸಿಗ್ತದೆ, ಜಾಸ್ತಿ ಸಿಗ್ತದೆ ಅಂತೇಳುವ ಉದ್ದೇಶದಿಂದ ಒಂದು ದಿವಸದ ನಂತರ ನಾನು ಅವರಲ್ಲಿ ಕಮಿಟಿಗೆ ಬರ್ತೇನೆ ಅಂತ ಹೇಳಿದೆ. ಯಾಕೆಂದರೆ ನಮ್ಮ ಜೀವಮಾನದಲ್ಲಿ ನಾವು ಎಷ್ಟು ಕಲಿತು ಆಯಿತು ಎಂಬುದಿಲ್ಲ, ನಾವು ಹುಟ್ಟಿದಾಗಿನಿಂದ ಸಾಯುವ ತನಕ ಕಲಿತಾನೇ ಇರಬೇಕಾಗ್ತದೆ. ವಿಟ್ಲಕ್ಕೆ ಒಂದು ದೊಡ್ಡ ಸಮುದಾಯ ಭವನ ಬೇಕಾಗಿತ್ತು. ಆ ಸಮುದಾಯ ಭವನ ಪೂರೈಸಿದವರು ಇಲ್ಲಿನ ಚರ್ಚಿನ ಪಾಲನಾ ಮಂಡಳಿಯವರು ಮತ್ತು ಚರ್ಚಿನ ಧರ್ಮಗುರುಗಳು ಈ ಕೆಲಸವನ್ನು ಮಾಡಿದ್ದಾರೆ. ವಿಟ್ಲದ ಕೇಂದ್ರ ಸ್ಥಾನದಲ್ಲಿ ಬಹುಶಃ ಅತ್ಯುತ್ತಮವಾದಂಥ ಒಂದು ಸಮುದಾಯ ಭವನ ನಿರ್ಮಾಣ ಆಗಿದೆ. ಇದರ ಪ್ರಯೋಜನ ಕೇವಲ ಕ್ರೈಸ್ತ ಸಮುದಾಯಕ್ಕೆ ಮಾತ್ರ ಸಿಗುವಂಥ ಪ್ರಯೋಜನ ಅಲ್ಲ, ನಮಗೆಲ್ಲರಿಗೂ ಈ ಇದರ ಪ್ರಯೋಜನ ಸಿಗುತ್ತೆ. ಭಾಗವಹಿಸುವುದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ನಂದು ಒಂದೇ ಹಾರೈಕೆ, ಈ ಸಭಾಂಗಣ ಯಾವತ್ತೂ ತುಂಬಿ ತುಳುಕುವ ರೀತಿಯಲ್ಲಿ ಪ್ರತಿದಿನ ಬೇರೆ ಬೇರೆ ಒಳ್ಳೆಯ ಕಾರ್ಯಕ್ರಮಗಳು ಇಲ್ಲಿ ಹರಿದು ಬರಲಿ, ಎಲ್ಲ ಜನರಿಗೂ ಉಪಯೋಗ ಆಗುವಂಥ ಸಣ್ಣ ದೊಡ್ಡ ಎಲ್ಲ ಥರದ ಅನುಕೂಲಕ್ಕೆ ಬೇಕಾದಂತಹ ಎಲ್ಲ ಹಾಲ್ಗಳು ಸೌಕರ್ಯಗಳು ಇರುವಂತಹ ಒಂದು ಸಭಾಂಗಣವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು ಇದನ್ನು ಲೋಕಾರ್ಪಣೆ ಮಾಡಿದಂಥ ಎಲ್ಲ ಬಂಧುಗಳಿಗೆ ಕಟ್ಟಿಸಿ ಬಹಳ ಸುಂದರವಾಗಿ ಕಟ್ಟಿಕೊಟ್ಟು ವಿಟ್ಲಕ್ಕೊಂದು ಕಿರೀಟಪ್ರಾಯವಾದ ಕಟ್ಟಡವನ್ನು ರಚಿಸಿದವರಿಗೆ ಹಾಗೂ ಇವತ್ತು ಇದರಲ್ಲಿ ಭಾಗವಹಿಸಿದವರಿಗೆ ಎಲ್ಲರಿಗೂ ಅಭಿನಂದನೆ ಹೇಳಿ ಶುಭವಾಗಲಿ. ಧನ್ಯವಾದಗಳು. ತುಮಕ ಸಗಲಾಂಕ್ ಏ ಸಮಾರಂಭ ಶುಭಾಶಯ.
ನಿಮಗೆಲ್ಲರಿಗೂ ಸಮಾರಂಭದ ಶುಭಾಶಯ ಇವತ್ತು ಸಲ್ಲಿಸಿದ್ದೇನೆ. ನಾನು ಬಹುಶಃ ಈ ಒಂದು ಸಮುದಾಯ ಭವನಕ್ಕೆ ಕಟ್ಟಲಿಕ್ಕೆ ಕಾರಣಭೂತರಾದಂಥ ನೇತೃತ್ವ ವಹಿಸಿದ ಎಲ್ಲ ನಮ್ಮ ಧರ್ಮಗುರುಗಳನ್ನು, ಆಶೀರ್ವಾದಂಥ ಗೌರವ ಬಿಷಪರನ್ನು, ಈ ಯುದ್ಧಕ್ಕೆ ನೇರವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ಈ ಒಂದು ಸುಂದರವಾದ ಭವ್ಯವಾದ ಕಟ್ಟಡ ಇದು ವಿಟ್ಲದ ಇಡೀ ಕ್ಷೇತ್ರದ ಕಿರೀಟಕ್ಕೆ ಒಂದಿಟ್ಟಂಥ ಗರಿ ಅಂತ ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಭವಿಷ್ಯದ ದಿನಗಳಲ್ಲಿ ಇದು ಭಾಳಷ್ಟು ಸಮಾಜಕ್ಕೆ ಪೂರಕವಾಗಿ ಸಹಕಾರ ಕೆಲಸ ಆಗಿದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಕ್ರಿಸ್ತ ಸಮುದಾಯದವನು ಯಾರೂ ಕೂಡ ಮರಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡಿದ ಕೆಲಸ ನಾವು ಸಮಾಜ ಎಷ್ಟು ಋಣ ಸಂಧಿಸಿದ್ರೂ ಕೂಡ ನಮ್ಮನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶಕ್ಕೆ ನೀವು ಕೊಟ್ಟಂಥ ಕೊಡುಗೆ ನಾವು ಯಾವಾಗಲೂ ಕೂಡ ನೆನಪಿಟ್ಕೊಳ್ಬೇಕಾಗ್ತದೆ. 100 ವರ್ಷಗಳಿಂದ ಹಿಂದೆ ಒಂದು ಗ್ರಾಮೀಣ ಮಟ್ಟಕ್ಕೆ ಹೋಗಿ ಶಿಕ್ಷಣ ಕೊಟ್ಟು ವಿವಿಧ ಆರೋಗ್ಯ ಸವಲತ್ತು ಕೊಟ್ಟು ಇಡೀ ಸಮಾಜ ಎದ್ದು ನಿಲ್ಲೋದು ಅವಕಾಶ ಮಾಡಿ ಸೇವೆ ದೇಶಕ್ಕೆ ಪರೋಕ್ಷ ಸೇವೆ ಕೊಟ್ಟಂಥ ಆ ಸಮುದಾಯಕ್ಕೆ ನಾವು ಯಾವಾಗಲೂ ಚಿರಋಣಿ ಆಗಿದ್ದೇವೆ. ಈ ವಿಟ್ಲದ ಈ ಕ್ಷೇತ್ರ ಸರ್ವರಿಗೆ ಅಭಿನಂದನೆ ಸಲ್ಲಿಸಿ ಆದ ಕಾರಣ ಈ ಒಂದು ಅತ್ಯಂತ ಯಶಸ್ವಿ ಆಗಲಿ, ನಾವೆಲ್ಲ ಸಂತೋಷ ಜೀವನ ಮಾಡೋದು ಅವಕಾಶ ಮಾಡುವ. ನಾನು ಆಗತಾನೆ ಬಲಿಪೂಜೆಯ ಸಮಯದಲ್ಲಿ ನನ್ನ ಪ್ರವಚನದಲ್ಲಿ ನೀವು ಮಾಡಿದ ಕೆಲಸದ ಬಗ್ಗೆ ಉಲ್ಲೇಖ ಮಾಡಿ ದೇವರಿಗೆ ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈಗ ಕೂಡ ಅದನ್ನೇ ಮಾಡುವುದು, ಪ್ರತ್ಯೇಕವಾಗಿ ಪುನಃ ಪುನಃ ಮಾತಾಡುವ ಬದಲು ನಿಮಗೆ ಧನ್ಯವಾದ ಹೇಳಿ ನೀವು ಮಾಡಿದ ಕೆಲಸಕ್ಕೆ ದೇವರು ಆಶೀರ್ವಾದ ಕೊಡಲಿ ಎಂದು ಹೇಳಿ, ನೀವು ಪಟ್ಟ ಶ್ರಮಕ್ಕೆ ನೀವು ಏನು ಆಶಿಸ್ತೀರೋ ಅದು ದೇವರು ನಿಮಗೆ ಕೊಡಲಿ ಅಂತ ಹೇಳಿ ನಿಮಗೆಲ್ಲರಿಗೂ ಮಗದೊಮ್ಮೆ ಧನ್ಯವಾದ ಅಭಿನಂದ ಹೇಳಿ ನನ್ನ ಮುಂದಿನ ಕೆಲಸಕ್ಕೆ ನಾನು ಹೋಗಬೇಕಾಗಿದೆ. ಆದ ಕಾರಣ ಜಾಸ್ತಿ ಹೊತ್ತು ಮಾತನಾಡದೆ ಪುನಃ ಧನ್ಯವಾದ ನಿಮಗೆ ಕೊನೆಗೊಳಿಸ್ತೇನೆ.